ಪಂದ್ಯ ನಡೆಯೋದಕ್ಕೂ ಮುಂಚೆನೆ ಈ ಪಂದ್ಯದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೌತಮ್ ಗಂಭೀರ್ ಅವರು ತೋರಿಸಿದಂಥ ವರ್ತನೆ ನಂತರ LSGಯನ್ನ ಅವರ ಹೋಮ್ ಗ್ರೌಂಡ್ನಲ್ಲೇ ಸೋಲಿಸಬೇಕು ಅಂತ ಕೇವಲ ಆಟಗಾರರಷ್ಟೇ ಅಲ್ಲದೆ ಅಭಿಮಾನಿಗಳು ಕೂಡ ಎಲ್ಲರೂ ಯೋಚನೆ ಮಾಡಿದ್ರು. ಇದೇ ಕಾರಣಕ್ಕೆ ಪಂದ್ಯ ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಂಡಿತ್ತು. ಇನ್ನು ಅಭಿಮಾನಿಗಳು ಕೊಟ್ಟಂತ ಹೈಪ್ಗೆ ತಕ್ಕಂತೆ ವಿರಾಟ್ ಕೊಹ್ಲಿ ಕೂಡ ಲಕ್ನೌ ಸೂಪರ್ ಜಾಯಿಂಟ್ಸ್ ತಂಡದ ವಿರುದ್ಧ ಅಷ್ಟೇ ಅಗ್ರೆಷನ್ ಅನ್ನು ತೋರಿಸಿದ್ದಾರೆ. ಈ ಏಕಾನಾ ಸ್ಟೇಡಿಯಂನಲ್ಲಿ ಲಕ್ನೌ ಸೂಪರ್ ಜಾಯಿಂಟ್ಸ್ ಅವರು ಯಾವತ್ತೂ ಮರೆಯಕ್ಕಾಗದಿರುವಂಥ ಸೋಲನ್ನು ಪಡ್ಕೊಂಡಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ RCB 20 ಓವರ್ಗೆ ಗಳಿಸೋದು ಕೇವಲ 126 ರನ್ಗಳನ್ನ ಮಾತ್ರ. ಕೊಹ್ಲಿ 31, ಫಾಫ್ ಡುಪ್ಲಿಸಿ 44 ರನ್ನ ಗಳಿಸೋದು ಬಿಟ್ಟರೆ ಬೇರೆ ಯಾರೂ ಕೂಡ ಹೇಳ್ಕೊಳ್ಳೋಂಥ ಆಟವನ್ನು ಆಡೋದಿಲ್ಲ. ಈ ರಿವೆಂಜ್ ಪಂದ್ಯದಲ್ಲಿ ಇಷ್ಟು ಕೆಟ್ಟ ಪರ್ಫಾರ್ಮೆನ್ಸ್ ಕೊಟ್ಟರಲ್ಲ ಅಂತ ಅನ್ಕೋತಿರುವಾಗ RCB ಬೌಲಿಂಗ್ನಲ್ಲಿ ಎಲ್ಲಿಲ್ಲದ ಮ್ಯಾಜಿಕ್ ಮಾಡುತ್ತೆ. ಇನ್ನೂ ಒಂದು ಬಾಲ್ ಬಾಕಿ ಇರುವಾಗಲೇ ಲಕ್ನೌ ಸೂಪರ್ ಜಾಯಿಂಟ್ಸ್ ತಂಡ ಆಲ್ ಔಟ್ ಆಗೋ ಹಾಗೆ ಮಾಡುತ್ತೆ. 20 ಓವರ್ಗಳಿಗೆ ಲಕ್ನೌ ಗಳಿಸಿದ್ದು ಕೇವಲ 108 ರನ್ಗಳನ್ನ ಮಾತ್ರ. ಆದರೆ ಅಸಲಿ ಅಗ್ರೆಷನ್ ಶುರುವಾಗಿದ್ದು ಪಂದ್ಯ ಮುಗ್ದಾದ ನಂತರ. ಮ್ಯಾಚ್ ಮಧ್ಯೆ ಕ್ರೌಡ್ಗೆ ನೀವು ಏನು ಸುಮ್ಮನಿರಬೇಡಿ ಕೂಗಾಡಿ ಅಂತ ಸನ್ನೆ ಮಾಡ್ತಿದ್ದಂಥ ವಿರಾಟ್ ಕೊಹ್ಲಿ ಪಂದ್ಯ ಆದಮೇಲೆ ಹ್ಯಾಂಡ್ ಶೇಕ್ ವೇಳೆ ಆಟಗಾರರ ಜೊತೆಗೆ ಕಿರಿಕಿಗೆ ಮುಂದಾಗ್ತಾರೆ. ಹ್ಯಾಂಡ್ ಶೇಕ್ ಮಾಡುವ ವೇಳೆನೇ ಗೌತಮ್ ಗಂಭೀರ್ ಜೊತೆಗೆ ಒಂದು ರಫ್ಫಾದ ಹ್ಯಾಂಡ್ ಶೇಕನ್ನು ಮಾಡ್ತಾರೆ. ಬೌಲರ್ ನವೀನ್ ಉಲ್ಲಕ್ ಕೂಡ ವಿರಾಟ್ ಕೊಹ್ಲಿ ಜೊತೆಗೆ ಹ್ಯಾಂಡ್ ಶೇಕ್ ಮಾಡುವಾಗ ಏನೋ ಗಲಾಟೆಯನ್ನು ಮಾಡ್ಕೋತಾರೆ. ನಂತರ ಕೈಲ್ ಮೈಯರ್ಸ್ ಕೂಡ ವಿರಾಟ್ ಕೊಹ್ಲಿಗೆ ಏನೋ ಬುದ್ಧಿವಾದವನ್ನು ಹೇಳೋದಕ್ಕೆ ಬರ್ತಾರೆ. ಆಗ ಗಂಭೀರ್ ಖುದ್ದಾಗಿ ಬಂದು ಕೈಲ್ ಮೈಯರ್ಸ್ನ ಸೈಡ್ಗೆ ಕರ್ಕೊಂಡು ಹೋಗಿರ್ತಾರೆ. ಇಲ್ಲಿಂದ ಗಲಾಟೆ ಮತ್ತಷ್ಟು ದೊಡ್ಡದಾಗತ್ತೆ. ಗೌತಮ್ ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ನಡುವೆನೇ ಗಲಾಟೆ ಶುರುವಾಗುತ್ತೆ. ಒಬ್ರಿಗೊಬ್ರು ಮಾತಿನಲ್ಲೇ ತಿರುಗೇಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಒಂದು ಹಂತದಲ್ಲಿ ಎರಡೂ ತಂಡದವರು ಕೂಡ ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ಅವರನ್ನ ಬೇರೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಕೊನೆಗೆ KL ರಾಹುಲ್ ಹಾಗೂ ಅಮಿತ್ ಮಿಶ್ರಾ ಅವರು ಬಂದು ಇವರನ್ನ ಸೈಡ್ಗೆ ಕರ್ಕೊಂಡು ಹೋಗ್ತಾರೆ. ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ಯಾವಾಗಲೂ ಕೂಡ ತಮ್ಮ ಅಗ್ರೆಷನ್ಗೇನೆ ಫೇಮಸ್ ಆದಂಥವರು. ಈ ಹಿಂದೆ ಗೌತಮ್ ಗಂಭೀರ್ KKRನಲ್ಲಿದ್ದಾಗಲೂ ಕೂಡ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ನಡುವೆ ಪಿಚ್ ಮಧ್ಯೆ ಒಂದು ದೊಡ್ಡ ಜಗಳ ನಡೆದಿತ್ತು. ಅದೇ ರೀತಿಯಾದಂಥ ಹಿಸ್ಟ್ರಿ ಈಗ ಮತ್ತೆ ನಡೆದಿದೆ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೋತಿದ್ದಾರೆ. RCB ಅಭಿಮಾನಿಗಳಂತೂ ಗೌತಮ್ ಗಂಭೀರ್ಗೆ ಇದು ಆಗಬೇಕಿತ್ತು ಅಂತ ವಿರಾಟ್ ಕೊಹ್ಲಿ ಅವರನ್ನು ಹಾಡಿ ಹೊಗಳ್ತಾ ಇದ್ದಾರೆ. ನಮ್ಮ ಫ್ಯಾನ್ಸ್ಗೋಸ್ಕರ ನೀವು ಇಷ್ಟೊಂದೆಲ್ಲ ಮಾಡಿದ್ದು ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಪಂದ್ಯ ನಡೆದಾದ್ಮೇಲೆ ಆದಂಥ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ಸ್ನಲ್ಲಿ ಬರ್ತಿಳಿಸಿ.